ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮೋಹನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಪಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ ಎರಡನೆಯ ಎಸ್ವಿಯ ಮಾರ್ಚ್ ತಿಂಗಳ ಮಾಸಭವಿಷ್ಯದಲ್ಲಿ ತಿಳ್ಕೊಳ್ಬೇಕಾಗಿದೆ ಈ ಮಾರ್ಚ್ ನ ಮಾಸ ಭವಿಷ್ಯದಲ್ಲಿ ಒಂದು ಯಾವ ಯಾವ ರಾಶಿಗಳವರಿಗೆ ಯಾವ ರೀತದಂತಹ ಯೋಗ ಫಲಿತಾಂಶಗಳಿದೆ ಅನ್ನೋದು ನಾ ತಿಳ್ಕೊಳ್ಬೇಕಾಗತ್ತೆ ಈ ಮಾರ್ಚ್ ತಿಂಗಳಿನಲ್ಲಿ ಪ್ರತಿಯೊಂದು ರಾಶಿಯವರೆಗೂ ಕೂಡ ಅವರದ್ದೇದಂತಹ ಯುಗ ಫಲಿತಾಂಶಗಳಿರೋದ್ರಿಂದಾಗಿ ಆಯಾ ರಾಶಿಗಳವರ ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಆರ್ಥಿಕ ಪರವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕುರಿತಾಗಿ ಈ ರೀತಿಯಂತಹ ಮಾಹಿತಿಗಳನ್ನ ಆಯಾ ರಾಶಿಗಳವರ ಒಂದು ಅನುಗುಣವಾಗಿ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಹಾಗೇನೆ ದ್ವಾದಶ ರಾಶಿಗಳಲ್ಲೇನೆ ಒಂಬತ್ತನೇ ರಾಶಿಯಾಗಿರುವಂತಹ ಈ ಒಂದು ಧನುಸು ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯ ಮಾರ್ಚ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಧನುಸು ರಾಶಿಯವರ ಒಂದು ಮಾರ್ಚ್ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನೋದು ಹೇಗಿದೆ ಅಂತ ನೋಡಿದಾಗ ಈ ಒಂದು ತಿಂಗಳಿನಲ್ಲಿ ಧನುಸು ರಾಶಿಯವರಿಗೆ ಮಿಶ್ರಮ ಅದೃಷ್ಟವನ್ನ ತರುತ್ತಾ ಇದೆ ಮಿಶ್ರಮವಾದಂತಹ ಅದೃಷ್ಟವನ್ನ ತರ್ತಾ ಇದೆ ಉದ್ಯೋಗಸ್ಥರ ವ್ಯಕ್ತಿಗಳಿಗೆ ತಮ್ಮ ಕೆಲಸವನ್ನ ಅನು ಆನಂದಿಸುತ್ತಾರೆ ಮತ್ತು ಅವರು ಸಹೋದ್ಯೋಗಿಗಳೊಂದಿಗೆ ಗೌರವವನ್ನ ಾರೆ ನಿಮ್ಮ ಕಾರ್ಯ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಅಧಿಕಾರಿಗಳು ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನ ನಿಯೋಜಿಸಬಹುದು ಹೆಚ್ಚುವರಿಯಾಗಿ ನಿಮಗೆ ಬಡ್ತಿಯ ಹಾದಿಯನ್ನ ಸುಗಮಗೊಳಿಸಲಾಗುತ್ತದೆ ಈ ಹಿಂದಿನ ವ್ಯವಹಾರಗಳ ನಿರ್ಧಾರಗಳ ಲಾಭಗಳು ಅಂದ್ರೆ ವ್ಯವಹಾರಗಳಲ್ಲಿ ನಿರ್ ಮಾಡಿರುವಂತಹ ನಿರ್ಧಾರಗಳು ಲಾಭಗಳನ್ನ ನೀವು ಪಡೆಯುತ್ತಿರ್ತೀರಿ ಈ ಒಂದು ಸಂದರ್ಭಗಳಲ್ಲಿ ವ್ಯಾಪಾರವೂ ಕೂಡ ಸುಧಾರಿಸುತ್ತದೆ ಈ ಮತ್ತು ಅದನ್ನ ವಿಸ್ತರಿಸುವಂತಹ ಯೋಜನೆಗಳು ಕೂಡ ನಿಮಗೆ ಆಗ್ತಾ ಹೋಗುತ್ತದೆ ಈ ವಿಧವಾಗಿ ಒಟ್ಟಾರೆಯಾಗಿ ನೋಡಿದರೆ ಧನಸು ರಾಶಿ ಅವರಿಗೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ವಿವೃತ್ತಿಪರವಾದಂತಹ ದೃಷ್ಟಿಕೋನದಲ್ಲಿ ಒಟ್ಟಾರೆಯಾಗಿ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳು ಕಾಣಿಸ್ತದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂತಹ ಗೌರವ ಮರ್ಯಾದೆಗಳು ಪ್ರಾಪ್ತವಾಗ್ತಾ ಇದೆ ಹಾಗೆಯೇ ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಂದ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿಯೋಜಿಸುವಂತಹದ್ದು ಬಡ್ತಿಗಳು ಸಿಗುವಂತಹದ್ದು ಈ ಆದಿಗಳು ನಿಮಗೆ ಸುಗಮವಾಗಿ ಸಿಗ್ತಾ ಹೋಗ್ತದೆ ಇಂದ ಹೈಂದಿನ ವ್ಯವಹಾರಗಳಲ್ಲಿ ನಿರ್ಧಾರಿತವಾದಂತಹ ಲಾಭಗಳೇನಿದೆ ಅದನ್ನ ನೀವು ಮತ್ತೆ ಪಡ್ಕೊಳ್ತಿರ್ತೀರಿ ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳು ನಿವಾರಣೆಯಾಗಿ ಉತ್ತಮವಾದಂತಹ ಹಾದಿಯಲ್ಲಿ ನೀವು ವ್ಯವಹಾರಗಳನ್ನ ನಡೆಸ್ಕೊಳ್ಳೋದಿಕ್ಕೆ ಆಗುತ್ತೆ ಹಾಗೆ ಶಿಕ್ಷಣದ ಕುರಿತಾಗಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ಸುರಕ್ಷಲಿರುವಂತಹ ಅವ್ರಿಗೆ ಆ ಈ ಒಂದು ಶಿಕ್ಷಣದ ಕುರಿತಾಗಿ ನವೀನಿ ನವೀನಕೃತವಾದಂತಹ ಆಸಕ್ತಿ ಅನ್ನೋದು ಹೊಸ ಆಸಕ್ತಿಗಳು ಹೆಚ್ಚಾಗ್ತಾ ಹೋಗ್ತದೆ ಶ್ರದ್ಧೆಗಳು ಹೆಚ್ಚಾಗ್ತಾ ಹೋಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಹಿಂದಿಗಿಂತಲೂ ಕೂಡ ಹೆಚ್ಚಿನ ಶ್ರದ್ಧೆಗಳು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮದ ಪರಿಪೂರ್ಣವಾಗಿ ಪರೀಕ್ಷೆಗಳನ್ನ ಯಶಸ್ಸನ್ನ ಗಳಿಸುವಂತಹ ಒಂದು ಸದಾವಕಾಶ ಇದೆ ನಿಮ್ಮ ಒಂದು ಪರಿಶ್ರಮ ಏನಿದೆ ಅದನ್ನು ಸದಾವಕಾಶವಾಗಿ ಉಪಯೋಗಿಸಿಕೊಳ್ಳುವಂಥದ್ದು ನಿಮ್ಮ ಒಂದು ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಇದು ಬಹಳ ಸದಾವಕಾಶ ಅಂತಾನೆ ಹೇಳ್ಬಹುದಾಗಿದೆ ಈ ಸಮಯ ಅನ್ನೋದ್ದು ಹಾಗೆ ನೀನು ಮುಂದುವರೆದಿ ಕುಟುಂಬದ ಜೀವನದ ಪರವಾಗಿ ನೋಡಿದಾಗ ಕುಟುಂಬದ ಒಂದು ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಅಂಥದ್ದು ಹೆಚ್ಚಾಗಿರುತ್ತದೆ ಮತ್ತು ನೀವು ಅವರ ನಡುವೆ ಹೊಂದಿಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಿ ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬದ ಕುಟುಂಬವನ್ನ ಮುನ್ನೆಡುವ ಮುನ್ನಡೆಸುವಲ್ಲಿ ನೀವು ಯಶಸ್ವಿಗಳಾಗ್ತೀರಿ ಸು ಯಶಸ್ವಿಗಳಾಗಿ ಸುಧಾರಿಸುವಿರಿ ಹಿರಿಯರ ಬೆಂಬಲದ ಜೊತೆಗೆ ಎಲ್ಲರ ಬೆಂಬಲವೂ ಕೂಡ ಮುಂದುವರೆಯಲಿ ಮುಂದುವರಿಯುವಲ್ಲಿದೆ ಈ ರೀತಿಯಂತಹ ಪ್ರಕ್ರಿಯೆಗಳು ಯಾವುದೇ ರೀತಿಯಾದಂತಹ ಬಾಕಿ ಉಳಿಯುವುದೇ ವಿವಾದಗಳು ಕೂಡ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಬಗೆಹರಿದು ಹೋಗ್ತವೆ ಏನೇ ಕೂಡ ಆಗಿದ್ರು ಕೂಡ ನಿಮ್ಮ ಒಂದು ಕುಟುಂಬದ ಜೀವನದಲ್ಲಿ ಮುಂದುವರ್ಸಿಕೊಂಡು ಹೋಗ್ಲಿಕ್ಕೆ ಕುಟುಂಬದ ಪರವಾಗಿ ಎಲ್ಲರ ಒಂದು ಬೆಂಬಲ ಪಡ್ಕೊಳ್ತೀರಿ ಹಿರಿಯರ ಜೊತೆಗೆ ಸೇರಿ ನೀವು ಎಲ್ಲರ ಜೊತೆ ಹೊಂದ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತೀರಿ ಬಹಳ ಅನುಕೂಲಕರವಾಗಿರುತ್ತೆ ನಿಮ್ಗೆ ಕುಟುಂಬದ ಪರವಾಗಿಯೂ ಕೂಡ ಅಂತಾನೆ ಹೇಳ್ಬಹುದಾಗಿದೆ ಬಾಕಿ ಇದಂತಹ ವಿವಾದಗಳು ಮನಸ್ತಾಪಗಳು ಕೂಡ ಎಲ್ಲವೂ ಕೂಡ ನೆವೆ ನೆರವೇರ್ತಾ ಹೋಗ್ತವೆ ಮುಗಿದು ಮುಂದಿನ ಜೀವನವನ್ನ ನೋಡ್ತಾ ಹೋಗ್ತೀರಾ ಇನ್ನು ಪ್ರೀತಿ ಸಂಬಂಧದ ಪರವಾಗಿ ನೋಡಿದಾಗ ಪ್ರೀತಿ ಪಾತ್ರರೊಂದಿಗಿನ ಪ್ರೀತಿ ಇವು ಕೂಡ ಹೆಚ್ಚು ತೀವ್ರವಾಗಿರುತ್ತದೆ ಮತ್ತು ಪರಸ್ಪರ ನಂಬಿಕೆ ಅನ್ನೋದು ಬೆಳೆಯುತ್ತದೆ ಒಟ್ಟಿಗೆ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳಿದೆ ನೀವು ಪ್ರೇಮಿಗಳೊಂದಿಗೆ ಸಣ್ಣ ಏನು ಪ್ರವಾಸವನ್ನು ಸಹ ಮಾಡಬಹುದಾಗಿದೆ ನಿಮ್ಮ ಬಹಳ ಸಂಗಾತಿಯೊಂದಿಗೆ ನೀವು ಗಟ್ಟಿಯಾದಂತಹ ಸಂಬಂಧವನ್ನ ಇನ್ನೂ ಹೆಚ್ಚಾಗಿ ಬೆಳೆಸುತ್ತಾರಾ ಎಂಬುದರ ಸಂಕೇತವಾಗಿರುತ್ತದೆ ಗಂಡ ಮತ್ತು ಹೆಂಡತಿ ಮತ್ತು ಒಂದಾಗಲು ಎಲ್ಲರದಂತಹ ಪ್ರಯತ್ನಗಳನ್ನು ಮಾಡುತ್ತಾರೆ ಈ ರೀತಿಯಾಗಿ ವಿವಾಹಿತರಿಗೂ ಕೂಡ ಬಹಳಷ್ಟು ಅನುಕೂಲಕರವಾಗಿದೆ ಪ್ರೇಮಿಗಳಿಗೂ ಕೂಡ ಬಹಳಷ್ಟು ಅನುಕೂಲವಾಗಿದೆ ಯಾಕೆಂದರೆ ಒಬ್ಬರೊಬ್ಬರು ಪರಸ್ಪರ ನಂಬಿಕೆ ಭಾವನೆ ವಿಶ್ವಾಸ ಅನ್ನುವಂಥದ್ದು ಈ ಹೆಚ್ಚಾಗ್ತಾ ಹೋಗ್ತದೆ ಚಿಕ್ಕ ಪ್ರವಾಹ ಟ್ರಿಪ್ ಆ ಪ್ರವಾಸ ಅಂತ ಕೂಡ ಹೇಳ್ಬೋದು ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತದೆ ಅದರಿಂದ ನಿಮಗೆ ಹೆಚ್ಚಿನ ಒಂದು ನಿಮ್ಮನ್ನ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಗೂ ಕೂಡ ಹೆಚ್ಚಿನ ಅವಕಾಶಗಳು ಕಾಣಿಸ್ತಾ ಹೋಗ್ತದೆ ಹಾಗೇನೆ ನಿಮ್ಮ ಒಂದು ಸಂಬಂಧ ಕೂಡ ಗಟ್ಟಿಯಾಗ್ತಾ ಹೋಗ್ತದೆ ಇನ್ನು ಸಂಬಂಧದ ಇನ್ನು ಹೆಚ್ಚಾಗಿ ಬೆಳೆಯುತ್ತಾ ಹೋಗ್ತದೆ ಇನ್ನೂ ಇನ್ನು ಹೇಳ್ಬೇಕಂದ್ರೆ ಎಲ್ಲರಂತಹ ಪ್ರಯತ್ನಗಳನ್ನ ನೀವು ಮಾಡಿದೀರಿ ನಿಮ್ಮ ಒಂದು ಸಂಬಂಧ ಚೆನ್ನಾಗಾಗ್ಲಿ ಅನ್ನೋದು ಅದು ಖಂಡಿತವಾಗಿ ನೆರವೇರುತ್ತೆ ಇನ್ನು ವೈವಾಹಿಕ ಜೀವನದಲ್ಲಿ ಎಂದಿಗಿಂತಲೂ ಕೂಡ ಹೆಚ್ಚಿನ ಸಂತೋಷವನ್ನ ಕೂಡಿರ್ತೀರಿ ನೀವು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವೂ ಕೂಡ ಎಂದಿಗಿಂತಲೂ ಕೂಡ ಹೆಚ್ಚು ಹೆಚ್ಚಿನ ಸಾಮರಸ್ಯದಿಂದ ಕೂಡಿರುತ್ತದೆ ಈ ಒಂದು ಗ್ರಹಗಳ ಯೋ ಯೋಗವು ಕೂಡ ವಿಶೇಷವಾಗಿದೆ ಈ ಮೂಲಕವಾಗಿ ಅನ್ನೋದನ್ನ ಈ ಮೂಲಕವಾಗಿ ಹೇಳಬಹುದಾಗಿದೆ ಹಾಗೆ ನೀನು ಮುಂದುವರೆದಿ ನಾವು ಈ ವಿಧವಾಗಿ ಆರ್ಥಿಕಪರದಂತಹ ದೃಷ್ಟಿಕೋನದಲ್ಲಿ ನೋಡಿದಾಗ ಗ್ರಹಗಳ ಯೋಗದ ಲಾಭಗಳು ಉಂಟಾಗುತ್ತಿದ್ದಾಗಿ ಗ್ರಹಗಳ ಒಂದು ಲಾಭಗಳಾಗ್ತಾ ಇದೆ ನಿಮಗೆ ಗ್ರಹಗಳ ಒಂದು ಆರ್ಥಿಕ ಲಾಭಗಳನ್ನು ನೀಡ್ತಾ ಇದೆ ಅದಾಗಿ ಆರ್ಥಿಕ ಪರವಾಗಿ ಯಶಸ್ಸನ್ನು ಸದಿಸ್ತೀರಿ ಸಂಪೂರ್ಣ ನೆರವನ್ನು ಪಡ್ಕೊಳ್ತೀರಿ ಇನ್ನು ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಹೂಡಿಕೆಯನ್ನ ಮಾಡಿರುವಂತವರು ಕೂಡ ಅತ್ಯುತ್ತಮ ಸಮಯ ಇದು ಅಂತಾನೆ ಹೇಳಬಹುದು ನೀವು ನಿಮ್ಮ ಕೆಲಸದ ಮೇಲೆ ತೀವ್ರವಾಗಿ ಗಮನವನ್ನು ಹರಿಸ್ತೀರಿ ಮತ್ತು ಈ ಒಂದು ಸಮಯದಲ್ಲಿ ಬಹಳ ಉನ್ನತಿಗೂ ಕೂಡ ಏರುವಂತಹ ಸಾಧ್ಯತೆಗಳು ಕಾಣಿಸುತ್ತೆ ಧನುಸುರ ಇನ್ನು ಆರೋಗ್ಯದ ಪರವಾದ ದೃಷ್ಟಿಕೋನದಲ್ಲಿ ನೋಡಿದಾಗ ಈ ಸಮಯದಲ್ಲಿ ಆಹಾರ ಮತ್ತು ಪಾನೀಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಇನ್ನು ಮಾನಸಿಕ ಒತ್ತಡ ಸಹ ಹೆಚ್ಚಿನ ಸಹ ಕೂಡ ನಿವಾರ ನಿವಾರಿಸುತ್ತದೆ ಈ ಸಮಯದಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಹರಿಸಿ ಇರದಂತಹ ಒಂದು ಸಂದರ್ಭಗಳು ಧನುಸು ರಾಶಿಯವರಿಗೆ ಇನ್ನು ಏನಾದರೂ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಬಹಳಷ್ಟು ಉತ್ತಮವಾದಂತಹ ನೆಮ್ಮದಿಯ ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಬಹಳ ಉತ್ತಮವಾಗಿದೆ ಈ ಒಂದು ತಿಂಗಳು ಮಾರ್ಚ್ ತಿಂಗಳು ಅನ್ನೋದನ್ನ ಹೇಳಬಹುದಾಗಿದೆ ಈ ರೀತಿಯಾಗಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ರಾಶಿಯವ್ರಿಗೆ ಈ ವಿಧವಾಗಿತ್ತು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸರ್ವೇಜು सुखिनो भवन्तु